ಕನಕದಾಸರ ಜಯಂತಿಯ ದಿವಸ ರಾಯಣ್ಣನ ಪ್ರತಿಮೆ ವಿವಾದಕ್ಕೆ ಕಾರಣವಾಗಿದೆ. ರಾಯಣ್ಣ ಪ್ರತಿಮೆಯನ್ನ ಉದ್ಘಾಟನೆ ಮಾಡ್ತಾರೆ, ನಂತರ ಕವರ್ ಹಾಕಿ ಅದನ್ನ ಮುಚ್ಚಿ ಇಡ್ತಾರೆ. ಇಂತಹದ್ದೊಂದು ಬೆಳವಣಿಗೆ ಬಳ್ಳಾರಿಯ ಬೂಡ ಉದ್ಯಾನವನದ ಪಕ್ಕದಲ್ಲಿರುವ ರಾಯಣ್ಣ ಪ್ರತಿಮೆಯಲ್ಲಿ ಆಗಿದೆ. ಜಯಂತಿಯಂದು ರಾಯಣ್ಣನ ಪ್ರತಿಮೆ ವಿವಾದ ಎದ್ದಿದೆ. ಬೆಳಗ್ಗೆ ಉದ್ಘಾಟನೆಯಾಗಿದ್ದಂತಹ ಪುತ್ಥಳಿಗೆ ಮಧ್ಯಾಹ್ನ ಕವರ್ ಹಾಕಿ ಕ್ಲೋಸ್ ಮಾಡಿಟ್ಟಿದ್ದಾರೆ. ಬಳ್ಳಾರಿಯ ಬೂಡ ಉದ್ಯಾನವನದ ಪಕ್ಕದಲ್ಲಿರುವ ರಾಯಣ್ಣ ಪ್ರತಿಮೆ ಇದಾಗಿದೆ. 2023 ಮಾರ್ಚ್ನಲ್ಲಿ ರಾತ್ರೋರಾತ್ರಿ ರಾಯಣ್ಣನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲು ಪಾಲಿಕೆಯಿಂದ ಅನುಮತಿಯನ್ನು ಕೂಡ ಇವರು ಪಡ್ಕೊಂಡಿರಲಿಲ್ಲ. ಅದಾದ ನಂತರದಲ್ಲಿ ಉದ್ಘಾಟನೆ ಕೂಡ ಆಗದೆ ಹಾಗೆಯೇ ಆ ಪುತ್ಥಳಿಯನ್ನು ಕ್ಲೋಸ್ ಮಾಡಿ ಇಳಿಸಲಾಗಿತ್ತು. ಇವತ್ತು ಬೆಳಗ್ಗೆ ಉದ್ಘಾಟನೆ ಮಾಡಿದ್ದಾರೆ. ಆ ಮಧ್ಯಾಹ್ನದ ನಂತರದಲ್ಲಿ ಏನಾಯಿತೋ ಗೊತ್ತಿಲ್ಲ, ಸಂಪೂರ್ಣವಾಗಿ ಆ ಪ್ರತಿಮೆಯನ್ನು ಕವರ್ನಿಂದ ರ್ಯಾಪ್ ಮಾಡಿ ಕ್ಲೋಸ್ ಮಾಡಲಾಗಿದೆ. ಕೆಲ ಮುಖಂಡರು ಇವತ್ತು ಬೆಳಗ್ಗಿನ ಜಾವ ಕನಕದಾಸರ ಜಯಂತಿ ಹಿನ್ನೆಲೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಉದ್ಘಾಟನೆ ಮಾಡಿದ್ದಾರೆ. ಸೊ ಇದು ಈಗ ಸದ್ಯ ಅಲ್ಲಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ, ಈ ಪುತ್ಥಳಿ ನಿರ್ಮಾಣಕ್ಕೂ ಕೂಡ ಅನುಮತಿಯನ್ನ ಪಡೆದಿರಲಿಲ್ಲ, ಉದ್ಘಾಟನೆಗೆ ಯಾವುದೇ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರಲಿಲ್ಲ. ಇವತ್ತು ದಿಢೀರನೆ ಉದ್ಘಾಟನೆ ಮಾಡಬೇಕು ಅಂತ ಅಂದುಕೊಂಡವ್ರು ಯಾರು? ಇದಕ್ಕೆ ವಿರೋಧ ಹೇಗೆ ವ್ಯಕ್ತವಾಯಿತು? ದಿವ್ಯ ಜ್ಯೋತಿ, ಇಲ್ಲಿ ಎರಡು ಬಣಗಳ ನಡುವೆ, ಸಮುದಾಯದ ಎರಡು ಬಣಗಳ ನಡುವೆ ಇದ್ದಂತ ಪ್ರತಿಷ್ಠೆ ಇವತ್ತಿನ ಈ ಒಂದು ಘಟನೆಗೆ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ 2023 ಮಾರ್ಚ್ನಲ್ಲಿ ಅಂದಿನ ಶಾಸಕರಾಗಿದ್ದಂತ ಶ್ರೀರಾಮುಲು ಅವರು ಬೂಡಾದ ಜಾಗದಲ್ಲಿನೇ ರಾತ್ರೋರಾತ್ರಿ ಸಂಗೊಳ್ಳಿ ರಾಯಣ್ಣ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಅದಕ್ಕೆ ಬೂಡ ಮತ್ತು ಪಾಲಿಕೆಯಿಂದ ಯಾವುದೇ ರೀತಿ ಅನುಮತಿಯನ್ನ ಪಡೆದಿರಲಿಲ್ಲ. ಹೀಗಾಗಿ ಇದುವರೆಗೂ ಸಹಿತ ಆ ಒಂದು ಪುತ್ಥಳಿಯನ್ನ ಅನಾವರಣ ಮಾಡ್ತಕ್ಕಂಥ ಗೋಜಿಗೂ ಕೂಡ ಹೋಗಿರ್ಲಿಲ್ಲ. ಯಾಕಂದ್ರೆ ಆರಂಭದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ನೀತಿ ಸಂಹಿತೆಗಳು ಕೂಡ ಜಾರಿಯಾಗಿತ್ತು. ಮತ್ತೆ ಈಗ ಒಂದು ಸಂಡೂರಿನ ವಿಧಾನಸಭೆಗೆ ಸಂಬಂಧಪಟ್ಟಂತೆ ನೀತಿ ಸಂಹಿತೆ ಕೂಡ ಜಾರಿಯಾಗಿತ್ತು. ಹೀಗಾಗಿ ಪ್ರತಿಮೆಯನ್ನ ಅನಾವರಣ ಮಾಡ್ಲಿಕ್ಕೆ ಮುಂದಾಗಿರ್ಲಿಲ್ಲ. ಒಂದು ಬಣದವ್ರು ಏನಂದ್ರೆ, ಇವತ್ತು ಕನಕ ಜಯಂತಿ ಇದೆ, ಹೀಗಾಗಿ ಇವತ್ತು ಈ ಒಂದು ಪುತ್ಥಳಿಯನ್ನ ಅನಾವರಣ ಮಾಡ್ಬೇಕು ಅನ್ನೋಂತ ರೀತಿಯಲ್ಲಿ ಸುತ್ತಲೂ ಕೂಡ ಕಟ್ಟಿದ್ದಂತ ಪ್ಲಾಸ್ಟಿಕ್ ಅನ್ನು ತೆಗೆದು ಅಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಅದರಲ್ಲಿ ರಾಮುಲು ಅವರು ಕೂಡ ಭಾಗಿಯಾಗಿದ್ದರು. ಆದ್ರೆ ಮತ್ತೊಂದು ಬಣದಿಂದ ಯಾವುದೇ ಕಾರಣಕ್ಕೂ ಇವತ್ತು ತರತುರಿಯಲ್ಲಿ ಈ ರೀತಿಯ ಉದ್ಘಾಟನೆ ಮಾಡೋದು, ಪುತ್ಥಳಿ ಅನಾವರಣ ಮಾಡೋದು ಬೇಡ, ಬದಲಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಕರೆಸಿ ತದನಂತರದಲ್ಲಿ ನಾವು ಗ್ರ್ಯಾಂಡ್ ಆಗಿ ಉದ್ಘಾಟನೆ ಮಾಡೋಣ, ಅನಾವರಣ ಮಾಡೋಣ ಅನ್ನುವಂತ ರೀತಿಯಲ್ಲಿ ಅದನ್ನ ಮತ್ತೆ ಕ್ಲೋಸ್ ಮಾಡಿದ್ರು. ಹೀಗಾಗಿ ಎರಡು ಬಣಗಳ ನಡುವೆ ಒಂದ್ ರೀತಿಯಿಂದ ಗಲಾಟೆ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಒಂದು ಹಂತದಲ್ಲಿ ಕೈಕೆ ಮಿಲಾಯಿಸುವಂತ ಸನ್ನಿವೇಶಗಳು ಕೂಡ ನಡೆದಿತ್ತು. ಆದ್ರೆ ಇದು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಧಾವಿಸಿದಂತ ಪೊಲೀಸರು ಪರಿಸ್ಥಿತಿಯನ್ನು ಕೂಡ ನಿಯಂತ್ರಣ ಮಾಡಿದ್ರು. ಅಂದ್ರೆ ಇದಕ್ಕೆ ಇದುವರೆಗೂ ಸಹಿತ ಪಾಲಿಕೆಯಿಂದ ಮತ್ತು ಬೂಡಾದಿಂದ ಯಾವುದೇ ರೀತಿಯ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಹೀಗಾಗಿ ಪ್ರೋಟೋಕಾಲ್ ಇಲ್ಲದೆ ಇದನ್ನ ಅನಾವರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾಹಿತಿಯನ್ನು ನೀಡುವುದರ ಮೂಲಕ ಸದ್ಯಕ್ಕೆ ಇದೀಗ ಪುತ್ಥಳಿಯನ್ನ ಮತ್ತೆ ಯಥಾವತ್ತಾಗಿ ಅದನ್ನು ಕ್ಲೋಸ್ ಮಾಡಲಾಗಿದೆ. ಆದ್ರೆ ಸದ್ಯಕ್ಕೆ ಪರಿಸ್ಥಿತಿ ಕೂಡ ಒಂದು ಹಂತದಲ್ಲಿ ತಿಳಿಯಾಗಿದೆ. ದಿವ್ಯ ಚುಪ್ಪಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.